ಚಿಕ್ಕ ಮನೆ ಒಂದು ಶೀಟ್ ಮನೆ ಕರೆಂಟ್ ಕೂಡ ಇರಲಿಲ್ಲ ಮನೆಯಲ್ಲಿ ಅವ್ರು ಸೇರ್ಕೊಂಡಾಗ ಬ್ಲಾಕ್ ಕ್ಲಾತ್ ಇರತ್ತಲ್ಲ ಅದನ್ನ ತಗೊಂಡೋಗಿ ಕ್ಯಾಮರಾ ಕ್ಯಾಮರಾಮನ್ ಆತಂಗೂ ಕಚ್ಚಿ ಶಿವಣ್ಣಂಗೂ ಕಚ್ಚಿ ಎಲ್ಲರೂ ಇಡೀ ಯೂನಿಟ್ ಗೆ ಕಚ್ಚ ಹಾಕ್ಬಿಡ್ತು ಪ್ರೇಮವರ ಅವಾಗ ಉಮಾ ಥಿಯೇಟರ್ ಹತ್ರ ಪಕ್ಕದಲ್ಲಿ ಒಂದು ಮನೆಯಲ್ಲಿ ಇದ್ರು ಮೇಲ್ಗಡೆ ಬಾಲಾಜಿ ದರ್ಶನ್ ಎದುರುಗಡೆ ಪುಟ್ಟ ಮನೆ ಇದ್ರಲ್ಲಿದ್ರೆ ಆ ಪ್ರೇಮ ಅವರು ಅಂತ ಅನ್ಕೋಬೇಕು ನನ್ನ ಮೂಲತಃ ನಾವು ಧಾರವಾಡದವರು ಬಟ್ ನಾನು ಬೆಳೆದಿರೋದಲ್ಲ ಬೆಂಗಳೂರಿನಲ್ಲೇ ಸೊ ಹಾಗಾಗಿ ಜೋಷಿಯನ್ನು ಅಡ್ಡ ಹೆಸರು ಅಲ್ಲಿಂದ ಬಂದಿರೋದು ನಮಗೆ ಆ್ಯಂಡ್ ನಮ್ಮ ತಾತ ಖಾದಿಲಿದ್ರು ಖಾದಿ ಖಾದಿನಲ್ಲಿದ್ದರು ಸೊ ಖಾದಿಯಿಂದ ಕೆಲಸ ಮಾಡ್ತಾ ಬೆಂಗಳೂರಿಗೆ ಶಿಫ್ಟ್ ಆಗ್ತಾರೆ ಬೆಂಗಳೂರಲ್ಲಿ ಅವ್ರದ್ದೇ ಆದಂಥದ್ದು ಒಂದು ಪುಟ್ ಪ್ರಪಂಚ ಕಟ್ಕೋತಾರೆ ಬಿಂಬರಾಯ್ಕರ್ ಅವರಾಗ್ಬೋದು ಸಿ ಎಲ್ ಶಾಸ್ತ್ರಿ ಅವರಾಗ್ಬೋದು ಈ ಥರ ಸಾಕಷ್ಟು ಜನರನ್ನ ಗ್ರೂಮ್ ಮಾಡ್ತಾರೆ ಅವ್ರ ಜೊತೆಗೆ ಅಂದರೆ ಅವ್ರನ್ನ ಥರ ನೋಡ್ತಾರೆ ನಮ್ಮ ತಾತನ ಆಮೇಲೆ ರಿಯಲ್ ಎಸ್ಟೇಟ್ ಮಾಡ್ತಾರೆ ನಮ್ಮ ತಾತ ಅದರಲ್ಲೂ ಭಾಳ ಒಳ್ಳೆಯ ಹೆಸರು ಬರುತ್ತೆ ಇಂಥವರ ಕುಟುಂಬದಲ್ಲಿ ನಮ್ಮ ತಂದೆ ಹುಟ್ಟಿದ್ದು ಭಾಳ ಮಧ್ಯಮ ವರ್ಗದ ಕುಟುಂಬ ಆ್ಯಂಡ್ ಮನೆಯಲ್ಲಿ ಒಂಬತ್ತು ಜನ ಮಕ್ಕಳಿರ್ತಾರೆ ಒಂಬತ್ತು ಜನ ಮಕ್ಕಳಲ್ಲಿ ನಮ್ಮ ತಾತನ ಮೊದಲನೇ ತಾಯಿ ತೀರು ಹೋಗಿರ್ತಾರೆ ಸೊ ಅವರು ಅಂದರೆ ಅವ ಆ ಮಕ್ಳು ಯಾರಿದ್ದಾರೆ ಅವರು ನಾಲ್ಕು ಜನ ಹೆಣ್ಮಕ್ಳು ಮತ್ತು ನಮ್ಮ ಅಜ್ಜಿ ಇವರೆಲ್ಲರೂ ಒಂದೇ ವಯಸ್ಸಿನವರು ಹತ್ತತ್ರ ಒಂದು ಐದು ಐದಾರು ವರ್ಷ ಆ ಕಡೆ ಈ ಕಡೆಯವರು ಸೊ ನಮ್ಮ ಅಜ್ಜಿ ಅವ್ರಿಗೂ ತಾಯಿಯಾಗಿ ತಾನು ಹೆತ್ತಂಥ ಮಕ್ಳಿಗೂ ತಾಯಿಯಾಗಿ ಬೆಳೆದಂಥ ಕುಟುಂಬ ಭಾಳ ಮಧ್ಯಮ ವರ್ಗದಲ್ಲಿ ಮಧ್ಯಮಾನಕ್ಕಿಂತ ಹೆಚ್ಚಾಗಿ ಲೋವರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ನಾವೆಲ್ಲರನ್ನೂ ಕಷ್ಟಪಟ್ಟು ಒಂದೊಂದು ಇಂಚು ಅಂದರೆ ಹೇಳೋದೇನು ನಮ್ಮ ತಂದೆ ಯಾವಾಗಲೂ ಹೇಳ್ತಾರೆ ನಮ್ಮ ಆವಾಗಿನ ಕಾಲದಲ್ಲಿ ಏನೋ ಜನ ಜಾಸ್ತಿ ಆಗ್ತಾ ಇದ್ದಂಗೆ ಕಷ್ಟ ಆಗೋದು ಮನೇಲಿ ಜೀವನ ಮಾಡೋದು ಸೊ ಅಲ್ಲಿಂದ ಹೊರಗಡೆ ಬರೋರು ಸೊ ನಮ್ಮ ಅಪ್ಪ ಅಮ್ಮ ಮನೆಯಿಂದ ನಾನು ಹುಟ್ಟಿದಾಗ ಹೊರಗಡೆ ಬರ್ತಾರೆ ಅವಾಗ ಬಡತನ ಅನ್ನೋದಿರುತ್ತೆ ಒಂದು ವಿದ್ಯಾಪೀಠದ ಹತ್ರ ಒಂದು ಮನೆಯಲ್ಲಿ ನನ್ನ ತಂದೆ ತಾಯಿ ಇಬ್ಬರು ಒಂದು ಚಿಕ್ಕ ಮನೆ ಒಂದು ಶೀಟ್ ಮನೆ ಅಲ್ಲಿ ಕರೆಂಟ್ ಕೂಡ ಕರೆಂಟ್ ಕೂಡ ಇರಲಿಲ್ಲ ಆ ಮನೆಯಲ್ಲಿ ಅವ್ರು ಸೇರಿಕೊಂಡಾಗ ಆಮೇಲೆ ಎರಡು ತಿಂಗಳ ನಂತರ ಕರೆಂಟ್ ಬರುತ್ತೆ ಸೊ ಆ ಥರದ ಮನೆಯಲ್ಲಿ ಬೆಳೀತಾರೆ ಅದಾದಮೇಲೆ ನಮ್ಮ ತಂದೆ ಅವ್ರದೇ ಆದಂಥ ಬಿಸ್ನೆಸ್ಗಳನ್ನ ಮಾಡಿ ಆ್ಯಂಡ್ ನಮ್ಮ ತಾಯಿನೂ ನಮ್ಮ ತಂದೆ ಜೊತೆಗೆ ಬಿಸ್ನೆಸ್ ಮಾಡ್ತಾರೆ ಫಸ್ಟು ಸ್ಕ್ರೀನ್ ಪ್ರಿಂಟಿಂಗ್ ಬಿಸ್ನೆಸ್ ಈ ಸಂಯುಕ್ತ ಕರ್ನಾಟಕ ಮತ್ತು ಪ್ರಜಾಮತ ಈ ಎಲ್ಲ ಪೇಪರ್ಗಳಿಗೆ ಸ್ಟಿಕ್ಕರ್ಸ್ ಏನು ನೋಡ್ತಾಯಿದ್ರು ನೀವೆಲ್ಲ ಹೋಟ್ಲಲ್ಲೂ ಅದನ್ನು ನಮ್ಮ ತಂದೆ ಮಾಡುವಂತಹ ಕೆಲಸ ಮಾಡ್ತಾರೆ ಪ್ರಜಾಮತ ಮತ್ತು ಸಂಯುಕ್ತ ಕರ್ನಾಟಕ ಮತ್ತು ಶ್ರೀಗ್ರಾಫಿಕಾ ಅಂತ ಒಂದು ಓಪನ್ ಮಾಡಿ ಕಮ್ಮಿ ಅಂದರೂ ಒಂದು ಕಣ್ಣ ಹೆಂಡತಿ ಇಬ್ಬರೇ ಎರಡು ಎರಡೂವರೆ ಲಕ್ಷ ಕಾಪೀಸ್ನ ಹಿಂಗೆ ಸ್ಕ್ರೀನ್ ಎಳಿತಾರಲ್ಲ ಆ ಕೆಲಸ ಮಾಡ್ತಾಯಿದ್ರು ಅವರು ಸೊ ಅದನ್ನು ಮಾಡಿ ಒಂದು ಪಾಯಿಂಟ್ ಆದಮೇಲೆ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ನಾನು ಬೆಳಿತೀನಿ ಮಗು ನೋಡ್ಕೋಬೇಕಾಗತ್ತೆ ನಮ್ಮ ತಾಯಿ ಮಾಡಬೇಕಾಗತ್ತೆ ಇವತ್ತಿಗೂ ನಮ್ಮ ತಾಯಿ ಪಾಪ ಬೆನ್ನು ನೋವು ಅದೆಲ್ಲ ಮಾಡಿ 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 ಅದಾದಮೇಲೆ ನಮ್ಮ ತಂದೆ ರಿಯಲ್ ಎಸ್ಟೇಟ್ ಶುರು ಮಾಡ್ತಾರೆ ರಿಯಲ್ ಎಸ್ಟೇಟ್ನಲ್ಲಿ ಭಾಳ ಒಳ್ಳೆ ಹೆಸರು ಪಡಿತಾರೆ ಜನರನ್ನ ಗಳಿಸ್ತಾರೆ ಒಳ್ಳೆ ಒಂದು ಅವ್ರ ಲೈಫ್ನ ಟರ್ನಿಂಗ್ ಪಾಯಿಂಟ್ ಏನು ಅಂದರೆ ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ಬೂಮ್ ಆಗುತ್ತೆ ನೈಂಟೀಸಲ್ಲಿ ಸೋ ಸಾವಿರಾರು ಜನಕ್ಕೆ ಸೈಟ್ಸನ್ನ ಮನೆಗಳನ್ನ ಕೊಡಿಸುವಂಥ ಕೆಲಸ ನಮ್ಮ ತಂದೆ ಮಾಡ್ತಾರೆ ಆಮೇಲೆ ಇವತ್ತಿಗೂ ನಾನು ಎಲ್ಲೇ ಹೋದರೂ ಅವ್ರ ಮಗ ಅಂತ ನಮ್ಮನ್ನು ಗೌರವಿಸಿ ಕಾಫಿ ಕೊಟ್ಟು ಕಳಿಸೋಂಥ ಪದ್ಧತಿ ಮತ್ತು ಗೌರವ ಎರಡೂ ನಮ್ಮ ತಂದೆ ಬೆಳೆಸ್ಕೊಂಡಿದ್ರು ಅನ್ನೋದಕ್ಕೆ ಭಾಳ ಹೆಮ್ಮೆ ಆಗುತ್ತೆ ಸೊ ನಾನು ಹುಟ್ಟು ಬೆಳೆದಿದ್ದೆಲ್ಲ ಬನ್ಶಂಕ್ರಿನಲ್ಲಿ ಆ್ಯಂಡ್ ಬನ್ಶಂಕ್ರಿ ಅಂದರೆ ಒಂಥರ ಸಿನಿಮಾದವ್ರಿಗೆ ಒಂಥರ ಗಾಂಧಿನಗರ ಥರ ಅಂತ ಹೇಳ್ಬೋದು ಯಾಕೆಂದರೆ ಇಲ್ಲಿ ಎಲ್ಲ ಥರದ ವ್ಯಕ್ತಿಗಳು ನಟರು ನಿರ್ದೇಶಕರು ನಿರ್ಮಾಪಕರು ಎಲ್ಲ ಥರದ ವ್ಯಕ್ತಿಗಳು ಇಲ್ಲಿದ್ದರು ಲೈಕ್ ಸಿ ಆರ್ ಸಿಂಹ ಅವರಾಗ್ಬೋದು ಶ್ರೀನಾಥ್ ಅವರಾಗ್ಬೋದು ಲೋಕೇಶ್ ಆಗ್ಬೋದು ಆ ಥರದ ಆ್ಯಕ್ಟರ್ ಶ್ರೀನಾಥ್ ಅವರು ಸೊ ಈ ಥರದ್ದು ಎಷ್ಟೋ ಜನ ಆ್ಯಕ್ಟ್ರುಗಳು ಡೈರೆಕ್ಟರ್ಸು ನಮ್ಮ ಸುನಿಲ್ ಕುಮಾರ್ ದೇಸಾಯಿ ಅವರಾಗ್ಬೋದು ಈ ಥರದ್ದು ಎಷ್ಟೋ ಜನ ಡೈರೆಕ್ಟರ್ಸು ಆ್ಯಕ್ಟರ್ಸು ಎಲ್ಲರೂ ನಮ್ಮ ಏರಿಯಾನಲ್ಲೇ ಬೆಳೀತಾರೆ ಸೊ ಈ ಒಂದು ವಾತಾವರಣದಲ್ಲಿ ಅವರೆಲ್ಲರ ಪರಿಚಯ ನನಗಾಗತ್ತೆ ಆ್ಯಂಡ್ ನಮ್ಮ ತಂದೆಗೆ ನನ್ನ ಅವರು ಆ್ಯಕ್ಚುಲಿ ಹೀರೋ ಆಗಬೇಕು ಆ್ಯಕ್ಟ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು ನಮ್ಮ ತಂದೆಗೆ ಅದು ಎಲ್ಲೂ ಆಗಲೇ ಇಲ್ಲ ಅದು ಅದು ಎಲ್ಲೂ ಆಗಲೇ ಇಲ್ಲ ಅದು ಅವರು ಇನ್ಫ್ಯಾಕ್ಟು ಸಂಚಾರಿ ಅಂತ ಯಾವುದೋ ಒಂದು ಹಳೆಯ ಸಿನಿಮಾ ಅದರಲ್ಲಿ ಒಂದು ಚಿಕ್ಕ ಪಾತ್ರ ಏನೋ ಮಾಡಿರ್ತಾರೆ ಅದಾದಮೇಲೆ ಇನ್ನೊಂದು ಯಾವುದೋ ಒಂದು ಆಮೇಲೆ ಬೆನಕಾನಲ್ಲಿ ಸೇರಿರ್ತಾರೆ ನಮ್ಮ ತಂದೆ ಬೆನಕಾನಲ್ಲಿ ಭಾಳ ಒಂದು ಜೋಕುಮಾರಸ್ವಾಮಿ ಹೈವದನ ಹೈವದನಾ ಇದಲ್ಲೆಲ್ಲ ಆ್ಯಕ್ಟ್ ಮಾಡ್ತಾರೆ ಅದಾದಮೇಲೆ ಮೈಸೂರುನಂದ ಸ್ವಾಮಿ ರಾಜಾನಂದ ಸ್ವಾಮಿ ಅಲ್ಲ ಮೈಸೂರನಂದ ಸ್ವಾಮಿ ಹಾಗೂ ಅಶ್ವಥ್ ಅವ್ರನ್ನ ಭಾವಗೀತೆಗಳಿಗೆ ಪ್ರಮೋಟ್ ಮಾಡೋಂಥ ಕೆಲಸ ಸೊ ಅವ್ರ ಕೆಳಗೆ ಹಂಸಲೇಖ ಮಧುರ ಆಮೇಲೆ ಹೆಚ್ ವೇಣುಗೋಪಾಲ್ ಅವರು ಬಾಬಿ ಮ್ಯಾಂಡ್ಲಿನ್ ಪ್ರಸಾದ್ ಆಮೇಲೆ ಯಶವಂತ್ ಹಳಿಬಂಡಿ ಈ ಥರ ಎಷ್ಟೋ ಜನ ಸೇರಿ ಶ್ರುತಿ ಅನ್ನೋಂಥ ಒಂದು ಟ್ರೂ ಟ್ರೂಪ್ ಮ್ಯೂಸಿಕಲ್ ಟ್ರೂಪ್ ಓಪನ್ ಮಾಡ್ತಾರೆ ನಮ್ಮ ತಂದೆ ಸೊ ಎಲ್ಲ ಥರದ ಮ್ಯೂಸಿಷಿಯನ್ಸ್ ಪರಿಚಯನೂ ನಮ್ಮ ತಂದೆಗಿತ್ತು ಆ್ಯಂಡ್ ಅವರು ಹಾಡುಗಳನ್ನ ಕೂಡ ಬರಿತಾ ಇದ್ರು ಅವ್ರ ಹಾಡು ಕಲಾರಸಿಕ ಸಾಗರಿಕ ನಮ್ಮ ಕೋಟಿ ನಮ್ಮನ ಅಂತ ಏನು ಫೇಮಸ್ ಇದೆ ತುಂಬ ಇವತ್ತಿನ ದಿವ್ಸ ಅದು ಅದನ್ನು ಕೂಡ ಅವರೇ ಬರೆದಿದ್ರು ಇನ್ಫ್ಯಾಕ್ಟ್ ಅಶ್ವ ಅಶ್ವಥ್ ಅವರು ಅನಂತ ಆದಮೇಲೆ ಶ್ರುತಿ ಅನ್ನೋ ತಂಡ ಭಾಳ ಚೆನ್ನಾಗಿ ಫ್ಲರಿಷ್ ಆಯ್ತು ಅವಾಗ ಸೊ ಮ್ಯೂಸಿಕ್ನಲ್ಲಿ ಭಾಳ ಒಲುವಿನ ಪ್ಯಾಷನ್ ಅಂತ ಹೇಳೋದು ಅದನ್ನು ಬೆಳೆಸ್ಕೊಂಡು ಬಂದಂಥ ವ್ಯಕ್ತಿ ಸೊ ಹೀಗೆ ಒಂದು ಕಡೆ ರಿಯಲ್ ಎಸ್ಟೇಟ್ ಒಂದು ಕಡೆ ಆರ್ಟು ಇನ್ನೊಂದು ಕಡೆ ಸಂಸ್ಕೃತ ಇದನ್ನೆಲ್ಲ ಸೇರಿ ಬೆಳೆದಂಥ ನಮ್ಮ ತಂದೆ ಎಲ್ಲೋ ಒಂದು ಕಡೆ ನನ್ನ ಮೇಲೆ ಹ್ಯೂಜ್ ಇನ್ಫ್ಲುಯೆನ್ಸ್ ದೊಡ್ಡ ಅಪಾರವಾದಂಥ ಇನ್ಫ್ಲುಯೆನ್ಸ್ ಮಾಡ್ತಾರೆ ಆಮೇಲೆ ನನಗೆ ಆರನೇ ವಯಸ್ಸಿಗೆ ಬಣ್ಣ ಹಚ್ಚಿಸ್ಬೇಕು ಅಂತ ಹೇಳಿ ರವೀಂದ್ರ ಕಲಾಕ್ಷೇತ್ರ ಕರ್ಕೊಂಡೋಗಿ ಯಾವುದೋ ಒಂದು ನಾಟಕ ಮಾಡಿಸ್ತಾರೆ ಟಿಪ್ಪು ಸುಲ್ತಾನ್ ನಾಟಕದಲ್ಲಿ ನಾನು ಮೂರನೇ ಮಗನ ಪಾತ್ರ ಮಾಡ್ತೀನಿ ಸೊ ಆ ನಾಟಕ ಎಲ್ಲ ಮಾಡಾದಮೇಲೆ ಡ್ಯಾನ್ಸು ಕರಾಟೆ ಅದು ಇದು ಅಂತ ಎಲ್ಲ ಕಲ್ಸಕ್ಕೆ ಶುರು ಮಾಡಿದ್ರು ಏನಕ್ಕೆ ಅಂತ ಗೊತ್ತಾಯ್ತು ಏನಕ್ಕೆ ಅಂದ್ರೆ ಹಲೋ ಡ್ಯಾಡಿ ಅನ್ನೋ ಸಿನಿಮಾನಲ್ಲಿ ನಾನು ವಿಷ್ಣುವರ್ಧನ್ ಅವ್ರ ಸಮವಾಗಿ ಆಕ್ಟ್ ಮಾಡಬೇಕಾಗಿತ್ತು ಸೊ ಅದೇನಾಯ್ತು ಮುಹೂರ್ತ ಹಾಗೂ ಹಿಂದಿನ ದಿವಸ ನನ್ನನ್ನ ತೆಗ್ದಾಕಿ ನಿತಿನ್ ಅನ್ನೋ ಒಬ್ಬ ಹುಡುಗನ ಇದ್ಮಾಡ್ಕೊಂಡ್ರು ಕಾರಣ ಏನು ಅಂದ್ರೆ ನಾನೊಂದು ಸ್ವಲ್ಪ ಚಿಕ್ಕ ಹುಡುಗ ಆಗ್ಬಿಟ್ಟೆ ಅವ್ರಿಗೆ ಇನ್ನೊಂದ್ ಚೂರು ಬೆಳೆದಿರೋ ಹುಡುಗ ಬೇಕಾಗಿತ್ತು ಅನ್ನೋದು ಸೊ ಅವತ್ತು ನನಗೆ ತುಂಬ ಡಿಸಪಾಯಿಂಟ್ ಆಗೋಯ್ತು ಅತ್ತೆ ಬಿಟ್ಟೆ ನಾನು ಏನಪ್ಪ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ವಿ ಆಮೇಲೆ ಇಲ್ಲ ಅನ್ ಅಂದರೆ ರಿಜೆಕ್ಷನ್ ಸೊ ಅದಾದಮೇಲೆ ಏ ತಲೆ ಅಂತ ಹೇಳಿ ಅಲ್ಲೇ ಒಬ್ಬರು ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದವರು ಕರ್ಕೊಂಡೋಗಿ ವಿಕ್ಟ್ರಿ ವಾಸೋನವ್ರ ಹತ್ರ ಪರಿಚಯ ಮಾಡಿಸಿ ಪುಟ್ಮಲ್ಲಿ ಅನ್ನೋ ಸಿನಿಮಾವತ್ತು ಕೇವಲ ಒಂದು ಹದಿನೈದನೇ ದಿವಸ ಗ್ಯಾಪ್ಕಲ್ಲಿ ಪುಟ್ಮಲ್ಲಿ ಅನ್ನೋ ಸಿನಿಮಾನಲ್ಲಿ ಸಾಯಿ ಕುಮಾರ್ ಅವರ ಮಗುವಿನ ಪಾತ್ರ ನಾನು ಮಾಡ್ತೀನಿ ಸಾಯಿ ಕುಮಾರ್ ಮಲಾಶ್ರೀ ಅವರು ಆ್ಯಕ್ಟ್ ಮಾಡೋದಂತ ಸೊ ದಟ್ ವಾಸ್ ಮೈ ಫಸ್ಟ್ ಫಿಲಿಮ್ ಪುಟ್ಮಲ್ಲಿ ಪುಟ್ಮಲ್ಲಿ ಅದಾದಮೇಲೆ ಇದೇ ಏರಿಯಾನಲ್ಲಿ ನಾಗಾಭರಣ ಅವರು ಇರ್ತಾರೆ ಅವರ ಪರಿಚಯ ನಮ್ಮ ತಂದೆಗೆ ಸುಮಾರು ವರ್ಷಗಳಿಂದ ಇರುತ್ತೆ ಟಿ ಎನ್ ನರಸಿಂಹನ್ ಮಾಲ್ಗುಡಿ ಡೇಸ್ ಮಾಡಿದಂಥ ಅದ್ಭುತವಾದಂಥ ಪ್ರೊಡ್ಯೂಸರು ಅವರು ನಾವೀ ದಿವಿ ಎಚ್ಚರಿಕೆ ಅಂತ ಹೇಳಿ ಒಂದು ಸಿನಿಮಾ ಮಾಡ್ತಾರೆ ಮಕ್ಕಳ ಸಿನ್ಮಾ ಮಾಡ್ತಾರೆ ಸೊ ಆ ಮಕ್ಕಳ ಸಿನ್ಮಾನಲ್ಲಿ ನಾನೊಂದು ಲೀಡ್ ಲೀಡ್ ಪಾತ್ರ ಸಿಗತ್ತೆ ನನಗೆ ಸೊ ಅದರಲ್ಲಿ ನಾನು ಪನ್ನಗಾಭರಣ ಆಮೇಲೆ ಪೂರ್ಣ ಅಂತ ಹೇಳಿ ಇವರೆಲ್ಲರೂ ನಾವೇ ಒಟ್ಟಿಗೆ ಆ್ಯಕ್ಟ್ ಮಾಡ್ತೀವಿ ಆ ಸಿನಿಮಾನಲ್ಲಿ ಸೊ ಅದು ಚಿನ್ನಾರಿ ಮುತ್ತ ಆದಮೇಲೆ ಮಾಡಿದ್ದು ಇದು ಬರೀ ಅವಾರ್ಡ್ಸ್ಗೆ ಅಂತಾನೆ ಜಿನಿಮಾ ಲೀಲಿ ಕಡೆ ಎಲ್ಲ ಪ್ರೊಜೆಕ್ಟ್ ಮಾಡಿದ್ರು ಸೊ ಆ ಸಿನಿಮಾ ಹೊರಗೆ ಬರಲಿಲ್ಲ ರಿಲೀಸ್ ಆಗಲಿಲ್ಲ ಬಟ್ ಅವಾರ್ಡ್ಸ್ ಮಾತ್ರ ಹೋಗಿದ್ದು ಅದು ಸೊ ಜನ ಕಾಣಕ್ ಬೀಳಲಿಲ್ಲ ಆಮೇಲೆ ಒಂದೆರಡು ಸಲ ಟಿವಿಲಿ ಯಾವಾಗಲೂ ಬಂತಷ್ಟೇನೆ ಅದು ಸೊ ಅಂಥ ಬ್ರೇಕ್ ಸಿಕ್ಕಿಲ್ಲ ನಂಗೆಲ್ಲ ಆಮೇಲೆ ಏನಾಯ್ತು ನಮ್ಮ ತಂದೆ ಆಕರ್ಷಣ್ ನೈಂಟಿ ಸಿಕ್ಸ್ ಅಂತ ಹೇಳಿ ಒಂದು ದೊಡ್ಡ ಡ್ಯಾನ್ಸ್ ಪ್ರೋಗ್ರಾಮ್ ಮಾಡೋರು ಏಡಿಯಾ ರಂಗಮಂದಿರದಲ್ಲಿ ನನ್ನನ್ನು ಡ್ಯಾನ್ಸ್ ಮಾಡಿಸಿ ಒಂದು ಹತ್ತು ಹದಿನೈದು ಹಾಡುಗಳಿಗೆ ಒಂದು ದೊಡ್ಡ ಈವೆಂಟ್ ಥರ ಮಾಡಿ ಅದರಲ್ಲಿ ಸಾಕಷ್ಟು ಜನ ಪ್ರೊಡ್ಯೂಸರ್ಸ್ ಬರ್ತಾರೆ ಡೈರೆಕ್ಟರ್ಸ್ ಬರ್ತಾರೆ ರಾಮು ಅವ್ರು ಬರ್ತಾರೆ ರಾಮು ಅವ್ರು ಇನಾಗ್ರೇಟ್ ಮಾಡ್ತಾರೆ ಆಗಷ್ಟೇ ಲಾಕ್ಅಪ್ ಡೇಟ್ ಭಾಳ ದೊಡ್ಡ ಹಿಟ್ಟಾಗಿರುತ್ತೆ ಆಮೇಲೆ ದೇಸಾಯಿ ಸರ್ ಬರ್ತಾರೆ ನಾಗಾಭರಣ ಅವರು ಬರ್ತಾರೆ ಆಮೇಲೆ ನಮ್ಮ ಆ್ಯಕ್ಟರ್ಸು ಯಾರು ಬ್ಯಾಂಕ್ ಅವರು ಡಿಂಗ್ರಿ ನಾಗರಾಜ್ ಅವರು ಈ ಥರದ್ದು ಜನರ ಒಂದು ಕಾಮಿಡಿನೂ ಇರುತ್ತೆ ಮಧ್ಯ ಈ ಥರ ಒಂದು ದೊಡ್ಡ ಇವೆಂಟ್ ಮಾಡ್ತಾರೆ ಸೊ ಆ ಇವೆಂಟಲ್ಲಿ ನನ್ನ ಗುರುತಿಸಿ ಅದಾದ ನಂತರ ದೇಸಾಯಿ ಸರ್ ಮನೆಗೆ ಕರೆದು ಮಂದರ್ ಹೂವಿಗೆ ನನ್ನನ್ನು ಕಾಸ್ಟ್ ಮಾಡ್ತಾರೆ ಫಾರ್ ದ ಫಸ್ಟ್ ಟೈಮ್ ಆ್ಯಕ್ಚುಲಿ ಅವ್ರು ಮಿಸ್ ಮಾಡ್ಕೋತಾರೆ ಆ ಪ್ರೋಗ್ರಾಮಲ್ಲಿ ಬಟ್ ಅವರ ಫ್ರೆಂಡ್ಸ್ ಅಸಿಸ್ಟೆಂಟ್ಸ್ ಎಲ್ಲ ಯಾರು ಇರ್ತಾರೋ ಅವರು ರೆಕಮೆಂಡ್ ಮಾಡಿ ನಮ್ಮ ಆಫೀಸ್ ಹಿಂದುಗಡೆನೇ ಇದ್ದರು ದೇಸಾಯಿ ಸರ್ ಆಗಷ್ಟೇ ಬೆಳದಿಂಗಳ ಬಾಲೆ ಸೂಪರ್ ಡೂಪರ್ ಹಿಟ್ಟಾಗಿತ್ತು ಆ್ಯಂಡ್ ಅವ್ರಿಗೆ ಆಫರ್ ಮೇಲೆ ಆಫರ್ ಸಿಕ್ಕಾಬಿಟ್ಟು ಬರ್ತಾಯಿತ್ತು ಟೈಮು ಇರಲಿಲ್ಲ ಅವ್ರಿಗೆ ಸೊ ಆ ಥರದ ಸಮಯದಲ್ಲಿ ಮಂದಾರು ಹೋಗಾಗೆ ಒಂದು ಬಾಲ್ನಾಟಕ ಪಾತ್ರಕ್ಕೆ ನನ್ನನ್ನು ಕಾಸ್ಟ್ ಮಾಡಿದ್ರು ಸೊ ಮುಹೂರ್ತ ಕರೀತಾರೆ ಅಲ್ಲಿ ಎಲ್ಲ ದಿಗ್ಗಜರು ರಾಜ್ಕುಮಾರ್ ಅವರು ಇರ್ತಾರೆ ರವಿಚಂದ್ರನ್ ಅವರು ಇರ್ತಾರೆ ಮುಹೂರ್ತ ಮುಹೂರ್ತ ಕಬ್ಬನ್ ಪಾರ್ಕ್ನಲ್ಲಿ ನಡೆಯುತ್ತೆ ಕಬ್ಬನ್ ಪಾರ್ಕ್ ಬಾಲ್ಭವನಲ್ಲಿ ಅಲ್ಲಿ ಪಾರ್ಕ್ ಇದೆ ಮುಂದೆ ಅಲ್ಲಿ ಶೂಟಿಂಗ್ ನಡೆಯುತ್ತೆ ಪ್ರೇಮ ಅವರು ಶಿವ ಸೆನ್ಸೇಶನ್ ಓಮ್ ಬೇರೆ ಆಗಿತ್ತು ಆಗಷ್ಟೇ ಇವರೆಲ್ಲರ ನಡುವೆ ನಿಂತ್ಕೊಂಡು ನಾನು ಆ್ಯಕ್ಟ್ ಮಾಡಬೇಕು ಅನ್ನೋಂಥ ಆ ಒಂದು ಸಂಭ್ರಮ ಸಡಗರನೇ ಬೇರೆ ನಮಗೆ ಅದು ಅಣ್ಣವ್ರ ಕೈಯಲ್ಲಿ ಫಸ್ಟ್ ಆಶೀರ್ವಾದ ಮಾಡಿಸ್ಕೊಳ್ಳೋದು ಆಮೇಲೆ ಅವ್ರ ಸ್ವೀಟ್ ತಿನ್ನಿಸೋದು ನಮಗೆ ಇದನ್ನೆಲ್ಲ ನೋಡಿದ್ರೇ ಒಂಥರ ಖುಷಿ ನನಗೆ ಅಮೇಝಿಂಗ್ ನನಗೆ ಇನ್ನೂ ಮರೆಯೋಕ್ಕಾಗಲ್ಲ ಅದೆಲ್ಲ ನೆನಪುಗಳು ಸೊ ಅದಾದಮೇಲೆ ಸಿರ್ಸಿನಲ್ಲಿ ನಮ್ಮ ಶೀಟಿ ಶೂಟಿಂಗ್ ಶುರು ಆಗುತ್ತೆ ಸೊ ಸುಮಾರು ಒಂದು ಅರವತ್ತು ದಿವಸಗಳ ಕಾಲ ಸಿರ್ಸಿನಲ್ಲಿ ಶೂಟಿಂಗ್ ಮಾಡ್ತೀವಿ ನಾನು ಎಕ್ಸಾಮ್ಸು ಅದು ಇದು ಎಲ್ಲ ಮಧ್ಯ ಬಂದರೂ ಅದು ಏನೋ ಮ್ಯಾನೇಜ್ ಮಾಡಿ ಸಿರ್ಸಿನಲ್ಲಿ ವರ್ಗಾಸರ ಅಂತ ಒಂದು ಮನೆ ಅಲ್ಲಿ ವರ್ಗಾಸರ ಅಂತ ಒಂದು ಊರಿದೆ ಅಲ್ಲಿ ಒಂದು ಮನೆ ಒಬ್ಬರು ಭಟ್ರು ಮನೆ ಅಲ್ಲಿ ಅಡಿಕೆ ತೋಟ ದೊಡ್ಡದಿದೆ ಮನೆ ಇದೆ ಅದು ಒಂಥರ ಫ್ಯಾಕ್ಟ್ರಿ ಇದ್ದಂಗೆ ಇತ್ತು ಆಗಿನ ಕಾಲಕ್ಕೇ ಅದು ನೈಂಟಿ ಫೈವ್ ನೈಂಟಿ ಸಿಕ್ಸಲ್ಲಿ ಸೊ ಅಲ್ಲಿ ಶೂಟಿಂಗ್ ನಂಗೆ ಇನ್ನೂ ಚೆನ್ನಾಗಿ ಇದೆ ಇನ್ಫ್ಯಾಕ್ಟ್ ಮಂದಾರ ಹೂವೇ ಶೂಟಿಂಗ್ ಮಾಡೋದೇ ಒಂದು ಅದ್ಭುತವಾದ ಎಕ್ಸ್ಪೀರಿಯೆನ್ಸ್ ಒಂದು ಸಾಹಸ ಅದು ಯಾಕೆಂದರೆ ನಿಮ್ಗೆ ಎಷ್ಟೋ ಚೆನ್ನಾಗಿ ಅಲ್ಲೋ ಗೊತ್ತಿಲ್ಲ ಸಿದ್ಧಗಂಗಾ ಫಾಲ್ಸಲ್ಲಿ ಹೇಳಕ್ಕೆ ಹೋಗಿಲ್ಲ ಇಂಪಾಗಲ್ಲ ಹಾಡು ಶೂಟಿಂಗ್ ಮಾಡೋ ಟೈಮಲ್ಲಿ ಒಂದು ಜೆನ್ ನೋಡೋದು ಅಟ್ಯಾಕ್ ಆಗುತ್ತೆ ಎಲ್ಲ ಇಡೀ ತಂಡಕ್ಕೆ ರಮೇಶ್ ಅವ್ರು ಇರೋದಿಲ್ಲ ರಾ ಶಿವಣ್ಣವರು ಪ್ರೇಮ ಅವರು ಬಚಾವಾಗ್ತಾರೆ ಏನಕ್ಕೆ ಅಂದರೆ ಅಲ್ಲಿ ಕ್ಯಾಮ್ರಾಮ್ಯನ್ ಯಾರು ಇರ್ತಾರೋ ಅವರು ಬ್ಲ್ಯಾಕ್ ಕ್ಲಾತ್ ಇರುತ್ತಲ್ಲ ಅದನ್ನು ತೊಗೊಂಡೋಗಿ ಪ್ರೇಮ ಮೇಲೆ ಹೊದಿಸ್ಬಿಡ್ತಾರೆ ಕ್ಯಾಮ್ ಓಕೆ ಸೊ ಅಲ್ಲಿ ಅದು ಹೊದಿಸಿದ್ರಿಂದ ಆತಂಗೂ ಕಚ್ಚಿ ಶಿವಣ್ಣಂಗೂ ಕಚ್ಚಿ ಎಲ್ಲರೂ ಇಡೀ ಯೂನಿಟ್ಗೆ ಕಚ್ಚಾಕ್ಬಿಡ್ತು ಸೊ ಶೂಟಿಂಗ್ ಮೂರು ದಿವಸ ನಿಂತ್ಕೊಳ್ಳುತ್ತೆ ಆಮೇಲೆ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟು ಮಾಡಿ ಶಿವಣ್ಣ ಪಾಪ ಮುಖ ಇಲ್ಲೂದಿತ್ತು ಇಲ್ಲೂದಿತ್ತು ಈ ಥರದ್ದು ಏನೋ ಸೊ ಎಲ್ಲ ನಮ್ಗೆ ಆ್ಯಕ್ಚುಲಿ ಅವ್ರಿಗೆ ಕಮ್ಮಿ ಅನ್ಬೋದು ಒಂದೆರಡು ಏನೋ ಮೂರು ಸ್ಟಿಂಗ್ ಏನೋ ಆಗಿತ್ತು ಬಟ್ ಕ್ಯಾಮ್ರಾಮನ್ ಟೆಕ್ನಿಷಿಯನ್ಸು ಎಲ್ಲಾರ್ಗು ಸೇಕಾಪಟ್ಟೆ ಪ್ರಾಬ್ಲಮ್ ಸೊ ಅದಾಗ್ಬೋದು ಆಮೇಲೆ ಯಾಣಾನಲ್ಲಿ ಐ ಥಿಂಕ್ ಯಾರೂ ಶೂಟಿಂಗ್ ಮಾಡಿರಲಿಲ್ಲ ಅದಕ್ಕಿಂತ ಮುಂಚೆ ಒಂದೇ ಸಲ ಸುರೇಶ್ ಅಬ್ಳಿಕರ್ ಅವರು ಒಂದು ಸಿನಿಮಾಗೆ ಶೂಟಿಂಗ್ ಮಾಡಿರ್ತಾರೆ ಅಷ್ಟೇ ಯಾಣನಲ್ಲಿ ಭಾಳ ಪುಟ್ಟದಾಗ ಮಾಡಿರ್ತಾರೆ ಬಟ್ ಸುಂದರ್ನಾಥ್ ಸುವರ್ಣ ಅವರು ಮ್ಯಾಗ್ನಿಫಿಷೆಂಟಾಗಿ ಕ್ಯಾಪ್ಚರ್ ಮಾಡಿದಂತಹ ಆ ಸೀನ್ರಿಗಳು ಏನಿದೆ ಅದನ್ನು ಇವತ್ತಿನವರೆಗೂ ಐ ಥಿಂಕ್ ಸುಂದರ್ನಾಥ್ ಸುವರ್ಣ ಇಸ್ ದ ಹೀರೋ ಆಫ್ ದಟ್ ಫಿಲ್ಮ್ ಕ್ಯಾಮ್ರಾಮ್ಯನ್ ಯಾಕಂದರೆ ಅವರು ಊರದು ಅವರಿಗೆ ಬ ಯಕ್ಷಗಾನ ಯಕ್ಷಗಾನ ಆಮೇಲೆ ಇದರಲ್ಲೆಲ್ಲ ಬಹಳ ಒಲವು ಯಾಕಂದರೆ ಅವರು ಅದೇ ಕರಾವಳಿ ಪ್ರದೇಶದಿಂದ ಬರ್ತಾರೆ ಸೊ ಅವ್ರು ಹೆಂಗೆ ರಾತ್ರಿ ಆದರೆ ಶೂಟಿಂಗ್ ಪ್ಯಾಕಪ್ ಆಗಿ ರಾತ್ರಿ ಆಯಿತು ಅಂದರೆ ಸುವರ್ಣ ಸರ್ ಎರಡು ಟಾನಿಕ್ ಜೊತೆಗೆ ಯಕ್ಷಗಾನದ ಹಾಡುಗಳು ಎಲ್ಲ ಹೊರಗೆ ಬರ್ತಾ ಇದ್ವು ನಾಯಕರು ನಮ್ಮ ಪಕ್ಕದ ರೂಮಲ್ಲೇ ಇದ್ದಿದ್ದವ್ರು ನಮಗೆಲ್ಲ ಕೇಳಿಸೋದು ಕಚೇರಿ ಆಮೇಲೆ ಬೆಳಗ್ಗೆ ಬಂದರೆ ಸ್ಟಡಿಯಾಗಿ ಕೂತ್ಕೊಂಡು ಕೆಲಸ ಮಾಡೋದು ಅಲ್ಲಿ ಸೊ ಯಾಣಾಗೆ ಹದಿನಾಲ್ಕು ಕಿಲೋಮೀಟರ್ ಟ್ರೆಕ್ ಮಾಡ್ಕೊಂಡು ಹೋಗ್ಬೇಕಿತ್ತು ಆ ರೂಟ್ ಮಾಡೋದ್ರಿಂದ ಹಿಡಿದು ಆ ಯಾಣಾಗೆ ರೂಟ್ ಮಾಡೋದ್ರಿಂದ ಹಿಡಿದು ಎಲ್ಲವೂ ಮಂದಾರ ವೈಟಮ್ನಲ್ಲಿ ಆಗಿತ್ತು ಅಲ್ಲಿವರೆಗೂ ಯಾಣಕ್ಕೆ ದಾರಿ ಕಾಲ್ ದಾರಿ ಇತ್ತು ಬಟ್ ಆ ದಾರಿನಲ್ಲಿ ಯಾರು ಅಷ್ಟು ಸುಲಭವಾಗಿ ನಡ್ಕೊಂಡು ಅಲ್ಲ ಬರೀ ಟ್ರೆಕ್ಕಿಂಗ್ ಮಾಡೋ ಥರ ಇತ್ತು ನೀವು ಅರವತ್ತು ಜನನ ಕರ್ಕೊಂಡು ಹೋಗ್ಬೇಕಾದ್ರೆ ಎರಡು ದಿವಸ ಮುಂಚೆ ಹೋಗಿ ಫುಲ್ ಕೊಚ್ಚ ಹಾಕಿ ಇದನ್ನೆಲ್ಲ ಆಮೇಲೆ ಗಾಡಿ ಬರೋದಿಲ್ಲ ಹದಿನಾಲ್ಕು ಕಿಲೋಮೀಟರ್ ನೀವು ಊಟನ ತೊಗೊಂಡು ಹೋಗ್ಬೇಕಿತ್ತು ಡೋಲಿ ತರ ಮಾಡ್ಕೊಂಡು ಹೋಗೋರು ಜನ ಹೊತ್ಕೊಂಡು ಹೋಗ್ಬೇಕಿತ್ತು ಆಮೇಲೆ ಕೆಳಗಡೆ ಇವಾಗ ಕುಮಟಾ ಕಡೆಯಿಂದ ಬರೋ ರೂಟ್ ಏನಿದೆ ಎರಡೂವರೆ ಕಿಲೋಮೀಟರ್ ರೂಟು ಅದು ಹಿಂಗಿತ್ತು ಸ್ಟೀಪ್ ಅದು ಪಾಪ ಜನಕ್ಕೆ ಜಾರು ಬೀಳೋರಲ್ಲಿ ಸೊ ಅಲ್ಲಿಂದ ತೊಗೊಂಬರೋಕ್ಕಾಗಲ್ಲ ಅಂತ ಹದಿನಾಲ್ಕು ಕಿಲೋಮೀಟ್ರ್ ಊಟನೇ ಹೊತ್ಕೊಂಡು ಬರೋ ಜನ ಆ ಥರದ ಸಾಹಸ ನಾನು ನಿಜವಾಗ್ಲೂ ಎಲ್ಲೂ ನೋಡಿಲ್ಲ ಅಂದರೆ ನಿಜವಾಗ್ಲೂ ಗ್ರಿಟ್ಟಲ್ಲಿರುತ್ತೆ ಡಿಟರ್ಮಿನೇಷನ್ ಇರುತ್ತೆ ಅಲ್ಲಿ ಮಾತ್ರ ಮಾಡೋದಕ್ಕೆ ಸಾಧ್ಯ ನನಗೆ ಇವತ್ತಿಗೂ ಈ ದೃಷ್ಟಿ ಏನಂದರೆ ಈ ಚಿತ್ರಗಳೆಲ್ಲ ಇನ್ನೂ ಕಣ್ಣು ಕಟ್ಟದಾಗಿದೆ ಇವಾಗ ನಾನು ಅವ್ರನ್ನ ತುಂಬ ಎಂಪತೈಸ್ ಮಾಡ್ತೀನಿ ನಾನು ಅಯ್ಯೋ ಆವಾಗ ಇಷ್ಟು ಮಾಡಿದ್ರು ನಾವು ಇದರಲ್ಲೆಲ್ಲ ಮಾಡಿದ್ವಿ ಭಾಗಿಯಾಗಿದ್ವಿ ಅಂತ ಯಾಕಂದರೆ ನಮಗಷ್ಟು ಮೆಚುರಿಟಿ ಇರಲಿಲ್ಲ ಆವಾಗ ಬಟ್ ಈ ಥರದ್ದು ವಿಚಾರಗಳಾಗ್ಬೋದು ಆಮೇಲೆ ಅದರಲ್ಲಿ ಹೆಗ್ಡೆ ಅವ್ರನ್ನ ಕಾಸ್ಟ್ ಮಾಡಿದ್ದಾಗ್ಬೋದು ಅವರು ಯಕ್ಷಗಾನ ಯಕ್ಷಗಾನಕ್ಕೆ ಅವರಿಗೆ ಅವ್ರನ್ನೇ ಕಾಸ್ಟ್ ಮಾಡಿದರು ಯಾರಿಗೂ ಅವ್ರಿಗೆ ನಮ್ಗೆ ಅವ್ರ ಬಗ್ಗೆ ಅವ್ರ ಗ್ರೇಟ್ನೆಸ್ ಏನು ಅನ್ನೋದು ಅವ್ರಿಗೆ ಪದ್ಮಶ್ರೀ ಬರೋರು ಯಾರಿಗೂ ಗೊತ್ತಿರಲಿಲ್ಲ ಅವರಾಗ್ಬೋದು ಕಿಶೋರಿ ಬಳ್ಳಾಳ್ ಅವರಾಗ್ಬೋದು ಏನು ಅದ್ಭುತವಾದಂತಹ ಅದು ಆಮೇಲೆ ಶೂಟಿಂಗ್ ಎಷ್ಟು ಚೆನ್ನಾಗಿರ್ತಿತ್ತು ಅಂದರೆ ಅಲ್ಲಿ ವರ್ಗಾಸರ ಮನೆಯಲ್ಲಿ ನಮಗೆ ಯಾರು ಎಲ್ಲಿ ಜೇನುತುಪ್ಪ ಇದೆ ಎಲ್ಲಿ ತುಪ್ಪ ಇದೆ ಯಾವತ್ತು ಅವ್ರ ಮೇಲೆ ದೋಸೆ ಮಾಡೋರು ಈ ಥರ ಎಲ್ಲ ನಮಗೆ ನೀಟಾಗಿ ಗೊತ್ತಿರೋದು ನನಗಂತೂ ಆ್ಯಕ್ಸಸ್ ಎಲ್ಲ ಕಡೆ ಎಲ್ಲಿ ಬೇಕಾರು ಹೋಗಿ ತಿನ್ಬೋದು ಯಾರು ಬೇಕಾರು ಹೋಗ್ತಿ ಎಲ್ಲಿ ಬೇಕಾರು ಏನು ಬೇಕಾರೋ ಕೈ ಹಾಕ್ಬೋದು ಯಾರೂ ಮಾತಾಡೋಂಗಿಲ್ಲ ಪ್ರಶ್ನೆ ಮಾಡೋಂಗಿಲ್ಲ ನನಗೆ ಆಮೇಲೆ ಶಿವಣ್ಣ ನನ್ನನ್ನು ಭಾಳ ಪ್ರೀತಿಯಿಂದ ಟೊಮೆಟೊ ಟೊಮೆಟೊ ಅಂತಲೇ ಕರಿತಾರೆ ಏ ಟೊಮ್ಯಾಟೊ ಗುಂಡು ಬರ ಇಲ್ಲಿ ಅಂತಲೇ ಕೇಳೋರು ಇವತ್ತಿಗೂ ರೇಗಿಸ್ತಾರೆ ನಾನು ಫಸ್ಟ್ ಯಾವ ಹೀರೋಯನ್ನು ಕಿಸ್ ಮಾಡಲಿಲ್ಲ ನಿನ್ನೆ ಕಣೋ ಲಿಫ್ಟ್ ಲಿಪ್ಟು ಲಿಪ್ ಕಿಸ್ ಮಾಡಿದ್ದು ಅಂತಾರೋ ಯಾಕೆಂದರೆ ಆ ಬಾವಿಗೆ ಬಿದ್ದಿರೋ ಸೀನಲ್ಲಿ ನನ್ನನ್ನು ಬದುಕಿಸ್ಬೇಕು ಸೊ ಅದರಲ್ಲೇ ಇನ್ಫ್ಯಾಕ್ಟು ಹೊಡಿಯಬೇಕಾದ್ರೆ ಶಾರ್ಟಲ್ಲಿ ಒಂದೆರಡು ಸಲ ಏಟ್ ಬಿದ್ದುಬಿಡ್ತು ನನಗೆ ಒಂಥರ ಉಸಿರು ಕಟ್ಟದಂಗಾಗಿ ಪಾಪ ಶಿವಣ ಏ ಪುಟ್ಟ ಏನಾಯ್ತು ಏನಾಯ್ತು ಅಂತ ಅರ್ಧ ಗಂಟೆ ನನ್ನನ್ನು ಸಂಭಾಳಿಸೋದ್ರಲ್ಲೇ ಆಗೋಯ್ತು ಅವ್ರಿಗೆ ಆ ಥರ ಕಾಶಿಯವ್ರಾಗ್ಬೋದು ಆಮೇಲೆ ಪ್ರವೀಣ್ ಭಟ್ ಅಂತ ಇದ್ರು ಅವರು ಕವನ ಅಂತಿದ್ರು ಅವರು ಆಮೇಲೆ ರಮೇಶ್ ಭಟ್ ಸರು ಇವ್ರನ್ನೆಲ್ಲ ನಾವು ಒಂಥರ ಒಂದು ಕು ಕುಟುಂಬ ಥರ ಹೋಗಿದ್ವಿ ನಾವೆಲ್ಲರೂ ಇವತ್ತಿಗೂ ನಮ್ಗೆ ಎಲ್ಲರೂ ಸಿಕ್ಕಿದ್ರೆ ಅದೇ ಅಭಿಮಾನ ಅದೇ ಪ್ರೀತಿ ಏ ಪುಟ ಬರ ಇಲ್ಲೇ ಅಂತ ಕರೆಯೋದು ಎಲ್ಲರೂ ನಮ್ಮನ್ನು ಯಾಕೆಂದರೆ ನಾನು ನಮ್ಮ ತಾಯಿ ಒಂಥರ ವಿ ಬಿಕೇಮ್ ಎ ಪಾರ್ಟ್ ಆಫ್ ದ ಫ್ಯಾಮಿಲಿ ಅಲ್ಲಿ ಒಂಥರ ಆ್ಯಂಡ್ ನಮ್ಮ ತಾಯಿ ಶಿವಣ್ಣಂಗೆ ರಾಖಿ ಕಟ್ಟೋದಿರ್ಬೋದು ಅಥವಾ ಅವರು ಶಿವಣ್ಣವ್ರು ಇವತ್ತಿಗೂ ನಾನು ಎಲ್ಲೇ ನೋಡಿದ್ರು ಅದೇ ಅಭಿಮಾನ ಇರ್ಬೋದು ಪ್ರೇಮ ಅವರಾಗ್ಬೋದು ಪ್ರೇಮ ಅವರ ಪ್ರೇಮ ಅವ್ರಿಗೆ ಆ್ಯಕ್ಚುಲಿ ಒಂದು ಸ್ವಲ್ಪ ಬೇಜಾರು ಏನಂದರೆ ನನಗೆ ಪೋರ್ಕ್ ಸಿಗ್ತಾ ಇಲ್ಲ ಇಲ್ಲಿ ಅಂತೇಳಿ ಹೇಳಿ ಆವಾಗ ಅವಾಗ ಬೇಜಾರು ಮಾಡ್ಕೊಳ್ಳೋರು ನನಗೆ ಪೋರ್ಕ್ ಸಿಗ್ತಾ ಇಲ್ಲ ಅಂತ ಹೇಳಿ ಆಮೇಲೆ ಅಯ್ಯಪ್ಪ ಬರೋನಲ್ಲಿ ಅಲ್ಲಿ ಅಯ್ಯಪ್ಪ ಅವ್ರ ತಮ್ಮ ಅವಾಗ ಅವಾಗ ಅಂದರೆ ಅವಾಗ ಅವರು ಚಿಕ್ಕವರು ನನಗಿಂತ ಒಂದು ಸ್ವಲ್ಪ ದೊಡ್ಡವರು ಏ ಅವರೆಲ್ಲ ಎಕ್ಸ್ಪ್ರೆಸ್ ಅಂತ ಕರೆಯೋರು ಯಾವಾಗಷ್ಟೇ ಕ್ರಿಕೆಟ್ ಚೆನ್ನಾಗಿ ಫ್ಲರಿಷ್ ಆಗೋಕ್ಕೆ ಶುರು ಮಾಡಿದರು ಸ್ಲೋವಾಗಿ ಎಲ್ಲರೂ ಏ ಅಯ್ಯಪ್ಪ ಅಯ್ಯಪ್ಪ ಏ ಎಕ್ಸ್ಪ್ರೆಸ್ ಬಂದ ಎಕ್ಸ್ಪ್ರೆಸ್ ಬಂದ ಅಂತ ರೇಗ್ಸವ್ರು ಎಲ್ಲರೂ ನನಗೆ ಅವ್ರಿಗೆ ನಾನು ಆವಾಗಿಂದ ನೋಡಿದ್ದೀನಿ ಅಯ್ಯಪ್ಪ ಅವ ಈಸ್ ಅ ವೆರಿ ಸ್ವೀಟ್ ಪರ್ಸನ್ ನಂಗೆ ತುಂಬ ಆಗುತ್ತೆ ಅವ್ರು ನೋಡಿದ್ರೆ ಯಾವಾಗಲೂ ಖುಷಿ ಖುಷಿಯಾಗಿರ್ತಾರೆ ಆಮೇಲೆ ಪ್ರೇಮ ಅವರು ಅವಾಗ ಉಮಾ ಥಿಯೇಟ್ರ್ ಹತ್ರ ಪಕ್ಕದಲ್ಲಿ ಒಂದು ಮನೆಯಲ್ಲಿದ್ದರು ಮೇಲ್ಗಡೆ ಬಾಲಾಜಿ ದರ್ಶನ್ ಎದುರುಗಡೆ ಪುಟ್ಟು ಮನೆ ಇದರಲ್ಲಿದ್ದರು ಆ ಪ್ರೇಮ ಅವರು ಅಂತ ಅನ್ಕೋಬೇಕು ಅಷ್ಟು ಪುಟ್ಟು ಮನೆ ಅಂದರೆ ಅವರು ಅವರ ಬಿಗಿನಿಂಗ್ಸ್ ಕೂಡ ಭಾಳ ಹಂಬಲ್ ಆಗಿತ್ತು ಅಂದರೆ ಏನೋ ದೊಡ್ಡದಾಗಿ ಯಾವುದೋ ರಾಜಮಂತನದಿಂದ ಬಂದಿರೋದು ಆ ಥರ ಅಲ್ಲ ಅಂದರೆ ದೇ ಹ್ಯಾಡ್ ವೆರಿ ಹಂಬಲ್ ಬಿಗಿನಿಂಗ್ಸ್ ಅವ್ರು ಅವರು ಅಷ್ಟೇ ಎಷ್ಟೋ ಸಲ ಶೂಟಿಂಗ್ ಮುಗಿದ್ಮೇಲೆ ಹೋಗಿ ಮೀಟ್ ಮಾಡಿದ್ರೆ ಅದೇ ಅಭಿಮಾನದಲ್ಲಿ ಅವರು ಅವ್ರ ತಾಯಿ ಎಲ್ಲರೂ ಮಾತಾಡ್ಸೋರು ನಮ್ಮನ್ನು ಸೊ ಮಂದಾರ ಹವೇ ಈಸ್ ಟ್ರೂಲಿ ಅನ್ ಎಕ್ಸ್ಪೀರಿಯನ್ಸ್ ನಾನು ಇನ್ನೂ ಚೆನ್ನಾಗಿ ಇದೆ ರಿಲೀಸ್ ಆಗಿದ್ದು ಮೊದಲನೇ ದಿವಸ ನಮ್ಮ ತಂದೆ ಒಂಬತ್ತು ತೇಟ್ರಲ್ಲಿ ಇನ್ನೂರು ಟಿಕೆಟ್ ತೊಗೊಂಡು ಎಲ್ಲರನ್ನ ಕರ್ಕೊಂಡೋಗಿ ನನ್ನ ಮಗನ ಮೊದಲನೇ ಸಿನಿಮಾ ಅಂತೇಳಿ ಇಡೀ ಕುಟುಂಬ ಸ್ನೇಹಿತರು ಎಲ್ಲರನ್ನ ತೋರಿಸಿ ಕೊಂಡಾಡ್ಬಿಟ್ಟಿದ್ರು ಖುಷಿಯಲ್ಲಿ ಕುಣಿದಾಡ್ಬಿಟ್ಟಿದ್ರು ನಮ್ಮಪ್ಪ ಅದಕ್ಕೆ ಐಸಿಂಗ್ ಆನ್ ದ ಟಾಪ್ ಏನು ಅಂದರೆ ಅದೇ ವರ್ಷ ನನಗೆ ಒಂದು ಸ್ಟೇಟ್ ಅವಾರ್ಡ್ ಕೂಡ ಬರುತ್ತೆ ಬಾಲ ನಟನಾಗಿ ಅದೇ ಫಿಲಿಮ್ಗೆ ಸ್ಟೇಟ್ ಅವಾರ್ಡ್ ಬರುತ್ತೆ ಆಗ ವಿನಾಯಕ್ ಜೋಶಿಗೆ ಸಿಕ್ಕಾಪಟ್ಟೆ ರೆಕಗ್ನೇಷನ್ ಸಿಗತ್ತೆ ಹಿ ಬಿಕಮ್ಸ್ ಅ ಸ್ಟಾರ್ ಪುಟ್ ಮಕ್ಕಳು ಎಲ್ಲರೂ ನಮ್ಮ ಹತ್ರ ಆಟೋಗ್ರಾಫ್ ತೊಗೊಳ್ಳೋದೇನು ಕ ಎಷ್ಟು ಈವೆಂಟ್ಗಳಿಗೆ ಕರೆಯೋದೇನು ಸನ್ಮಾನಗಳು ಮಾಡೋದೇನು ಇದು ನನ್ನ ಜೀವನದ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟು ಯಾಕೆಂದರೆ ಆ ಸ್ಟಾರ್ ಡಮ್ ಅಂತ ಏನಿದೆಯಲ್ಲ ಅದನ್ನು ನಾನು ಭಾಳ ಚಿಕ್ಕ ವಯಸ್ಸಲ್ಲಿ ಏಳು ಏಳು ಎಂಟು ವಯಸ್ಸಿಗೆ ಅನುಭವಿಸ್ಬಿಟ್ಟೆ ನಾನು ಸೊ ಹಾಗಾಗಿ ಏನಾಗುತ್ತೆ ನಮ್ಮಂಥ ಬಾಲಕಲಾವಿದರಿಗೆ ಜೀವನದಲ್ಲಿ ವೈರಾಗ್ಯನೂ ಬೇಗ ಬರುತ್ತೆ ಅಂತ ಹೇಳ್ತಾರೆ ಯಾರೋ ದೊಡ್ಡವರು ಏನಂದರೆ ನೀವು ಚಿಕ್ಕ ವಯಸ್ಸರಿಗೆ ಸಕ್ಸಸ್ ಅನ್ನೋದು ನೋಡಿದಾಗ ದೊಡ್ಡವ್ರು ಆಗ್ತಾ ಆಗ್ತಾ ಅನ್ನೋದು ತುಂಬ ನಿಮಗೆ ಅದು ತುಂಬ ಪರ್ಸ್ನಲ್ ಆಗಿಬಿಡತ್ತೆ ನಿಮ್ಮನ್ನು ನಿಮ್ಮ ದೃಷ್ಟಿಯಲ್ಲಿ ಸಕ್ಸಸ್ ಆಗ್ತೀವೋ ಇಲ್ಲೋ ಗೊತ್ತಿಲ್ಲ ನಮಗೆ ನಾವು ಖುಷಿನಲ್ಲಿ ಸಕ್ಸಸ್ ಆಗ್ಬೇಕು ನಮಗೆ ಖುಷಿ ಬರಬೇಕು ಅದು ಮಾಡಿದ್ರೆ ಅನ್ನೋದು ನೀವು ಅಬ್ಸರ್ವ್ ಮಾಡಿದ್ರೆ ಎಷ್ಟೋ ಜನ ಬಾಲಕಲಾವಿದರು ಅಥವಾ ಎಷ್ಟೋ ಜನ ಆ್ಯಕ್ಟರ್ಗಳು ಚಿಕ್ಕ ವಯಸ್ಸಲ್ಲಿ ಯಾರು ಶುರು ಮಾಡಿರ್ತಾರೋ ಜನ ಎಕ್ಸ್ಪೋಷರು ಸ್ಟಾರ್ಡಮ್ ಫೇಮ್ ಮನಿ ಇದೆಲ್ಲ ತುಂಬ ಬೇಗ ಬಂದ್ಬಿಡುತ್ತೆ ಅವ್ರಿಗೆ ಸೊ ಹಾಗಾಗಿ ಜೀವನದ ಕೆಲವು ಸತ್ಯಗಳು ಕೂಡ ಭಾಳ ಬೇಗ ಅರ್ಥ ಆಗುತ್ತೆ ಅವ್ರಿಗೆ ಆಮೇಲೆ ಎದುರುಗಡೆ ಕೂತ್ಕೊಳ್ಳೋವಂಥ ವ್ಯಕ್ತಿ ಏನು ಅನ್ನೋದು ಕೂಡ ಬೇಗ ಅರ್ಥ ಆಗ್ಬಿಡುತ್ತೆ ಏನಕ್ಕೋಸ್ಕರ ನಮ್ಮನ್ನು ಮಾತಾಡಿಸ್ತಾರೆ ಏನಕ್ಕೋಸ್ಕರ ನಮ್ಮ ಹತ್ರ ಬರ್ತಾರೆ ಸೊ ಪೊಲಿಟೀಷಿಯನ್ಸು ಆ್ಯಕ್ಟರ್ಸು ಅಥ್ಲೀಟ್ಸು ಕ್ರಿಕೆಟರ್ಸು ಇವರೆಲ್ಲರದ್ರಲ್ಲೂ ಕಾಮನ್ ಆಸ್ಪೆಕ್ಟ್ ಏನು ಅಂದರೆ ಭಗವಂತ ಎಲ್ಲರಿಗೂ ಒಂದು ಗಿಫ್ಟ್ ಕೊಡ್ತಾನೆ ಏನಂದರೆ ಈ ಎಕ್ಸ್ಪೋಜರನ್ನು ತುಂಬ ಬೇಗ ಕೊಟ್ಟು ಎಲ್ಲ ವಿಚಾರಗಳಿಗೂ ಜನರನ್ನು ರೀಡ್ ಮಾಡೋ ಒಂದು ಇದು ಕೊಟ್ಬಿಡ್ತಾನೆ ಒಂದು ಕೆಪಾಸಿಟಿ ಕೊಟ್ಬಿಡ್ತಾನೆ ಅವ್ರಿಗೆ ಸೊ ಇವತ್ತಿಗೆ ನನಗೆ ಮೂವತ್ತೈದು ವರ್ಷ ಸೊ ಇಪ್ಪತ್ತೆಂಟು ವರ್ಷಗಳ ಸಿನಿಮಾ ಜರ್ನಿ ನನ್ನ ಏನಿದೆ ಎಂಬತ್ತೇಳು ಸಿನ್ಮಾ ಮಾಡಿದ್ದೀನಿ ಒಂದು ನೂರು ಸೀರಿಯಲ್ ಮಾಡಿದ್ದೀನಿ ಆಮೇಲೆ ನೂರು ಸಿನಿಮಾ ನೂರು ಸೀರಿಯಲ್ ಮಾಡಿದ್ದೀನಿ ಆಮೇಲೆ ಟಿ ವಿನಲ್ಲಿ ಸುಮಾರೊಂದು ನೂರು ನೂರೈವತ್ತು ಪ್ರೋಗ್ರಾಮ್ಸ್ ಹೋಸ್ಟ್ ಮಾಡಿದ್ದೀನಿ ಆ್ಯಂಡ್ ಲೈವಲ್ಲಿ ಲೈವಲ್ಲಿ ಒಂದು ಸಾವಿರ ಈವೆಂಟ್ ಹೋಸ್ಟ್ ಮಾಡಿದ್ದೀನಿ ಆಮೇಲೆ ಇದು ರೇಡಿಯೋನಲ್ಲಿ ಒಂದು ಐದು ಸಾವಿರ ಅವರ್ ರೇಡಿಯೋ ಜಾಕಿ ಆ ಕೆಲಸ ಮಾಡಿದ್ದೀನಿ ಆ್ಯಂಡ್ ಅದು ಬಿಟ್ಟು ಎಷ್ಟೋ ಸಿನಿಮಾಗಳಿಗೆ ಸುದೀಪ್ ಅವ್ರ ಹತ್ರ ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ದೀನಿ ನಮ್ಮ ಕಷ್ಟದ ಕಾಲದಲ್ಲಿ ಆ್ಯಂಡ್ ಬೇರೆ ಬೇರೆ ಆ್ಯಕ್ಟರ್ಗಳಿಗೆ ಎಂಡಾರ್ಸ್ಮೆಂಟ್ ಮಾಡುವಂಥ ಮ್ಯಾನೇಜರ್ ಕೆಲಸನೂ ಮಾಡಿದ್ದೀನಿ ಸೊ ಈ ಥರದ ಸೊ ಈ ಥರದ ಕೆಲಸ ಮಾಡಿಲ್ಲ ಅಂತ ಏನಿಲ್ಲ ನನಗೆ ನನಗೆ ಏನಂದ್ರೆ ನನಗೆ ಅವಕಾಶ ಮತ್ತೆ ಖುಷಿ ಎಲ್ಲಿ ಸಿಗುತ್ತೋ ಅದನ್ನೆಲ್ಲ ನಾನು ಮಾಡ್ತಾನೆ ಹೋಗಿದ್ದೀನಿ ನಾನು ಇದುವರೆಗೂ ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ